ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ಅವರು ಕೈ ಬಿಟ್ಟು ಕೇಳ್ಕತ್ತೆ. ನೀವೇ ಸರ್ಕಾರಕ್ಕೆ ಏನು ಮಾಡಕ್ಕೆ ಆಯ್ತಲ್ಲ ಅವ್ರ ಕೈಲಿ, ನೀವಾರ ಎತ್ತರಿಸ್ಕೊಂಡು ಬೆಡ್ರು ಮತ್ತು ಪ್ರತಿಯೊಂದು ಯಾತಕ್ಕೆ ಹೆಲ್ಪ್ ಮಾಡಿ ಸರ್. ಎಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವ್ರಿಗೆ ಕೈ ಬಿಟ್ಟು ಕೇಳ್ಕತ್ತಾಯಿ ಸರ್. ನೀವೇ ಬೆಡ್ ರೆಡಿ ಮಾಡಿ ಬಡ ರೈತರನ್ನ ಉಳಿಸಿ, ಎಲ್ಲ ಬಡವರು ಇರುತ್ತೆ. ಶ್ರೀಮಂತರಿಗೆ ಒಂದಾಯ ಇದೆ ಇಲ್ಲಿ. ಬಿ ಜೆ ಪಿ ಅನ್ಲೈಕ್ ಬಿ ಜೆ ಪಿ ಆಗೋಗಿದೆ ಸರ್ಕಾರ, ಯಾತಕ್ಕೂ ಉಪಯೋಗ ಇಲ್ಲ ಅದು. ವಿಪಕ್ಷಗಳನ್ನ ಅಂಗಲಾಚುವಂಗೆ ಜನ ಮಾಡಿಬಿಟ್ಟಿದ್ದಿರಲ್ಲ, ಸೊ ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ನೀವು ರೋಡ್ ಮಾಡೋದು ನಿಲ್ಲಿಸಿ, ಮೋರಿ ಮಾಡೋದು ನಿಲ್ಲಿಸಿ, ಡೆವಲಪ್ಮೆಂಟ್ ನಿಲ್ಲಿಸಿ, ಜನ ಬದುಕಿದನಾಳಗವೆಲ್ಲ ಎಲ್ಲ ಹಣವನ್ನು ತಂದು ಇಲ್ಲಿಗಾಕಿ ಅಂತ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಎಚ್ ಡಿ ಕುಮಾರಸ್ವಾಮಿ ಅವರೇ, ಬನ್ನಿ ಪ್ಲೀಸ್, ನಮ್ಮನ್ನು ಕಾಪಾಡಿ, ನೀವೇ ಬೆಡ್ ಅರೇಂಜ್ ಮಾಡಿ, ನೀವೇ ಐ ಸಿ ಯು ಕೊಡಿ. ಎಸ್, ಈಗಂತ ಆಸ್ಪತ್ರೆಯಲ್ಲಿ ಅಳ್ತಾರವರು ಮತ್ತು ಜನಗಳು ಎಷ್ಟೋ ಜನ ಕೇಳ್ಕೊತಾ ಇದ್ದಾರೆ. ಯಾಕೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ವಾ, ಸತ್ತೋಗಿದೆಯಾ? ಎಸ್, ಜನರಿಗೆ ಆ ಥರದ ಭಾವನೆ ಬಂದುಬಿಟ್ಟಿದೆ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಡಿಯೂರಪ್ಪ, ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್, ಲಕ್ಷ್ಮಣ್ ಸವದಿ, ಯಡಿಯೂರಪ್ಪ ಸಿ ಎಮ್, ಮೂರು ಜನ ಡಿ ಸಿ ಎಮ್, ಒಂದಷ್ಟು ಜನ ಮಿನಿಸ್ಟ್ರಿಗಳ ಲಿಸ್ಟ್ ಹೇಳಿಬಿಡ್ತೀನಿ ನಿಮಗೆ. ಯಾರ್ಯಾರು ಬದುಕಿರೋ ರೀತಿ ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ನಾಪತ್ತೆ ಆಗಿಬಿಟ್ಟಿದ್ದಾರೆ, ದಯವಿಟ್ಟು ನೀವು ಲಿಸ್ಟ್ ಮಾಡ್ಕೊಳ್ಳಿ. ಕೆ ಎಸ್ ಈಶ್ವರಪ್ಪ, ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ರಾಮುಲು, ಸುರೇಶ್ ಕುಮಾರ್, ಸೋಮಣ್ಣ, ಅರವಿಂದ್ ಲಿಂಬಾವಳಿ, ಬಸವರಾಜ್ ಬೊಮ್ಮಾಯಿ, ಕೋಟಾ ಶ್ರೀನಿವಾಸ್ ಪೂಜಾರಿ, ಜೆ ಸಿ ಮಾಧುಸ್ವಾಮಿ, ಸಿ ಸಿ ಪಾಟೀಲ್, ಪ್ರಭು ಚೌಹಾನ್, ಶಶಿಕಲಾ ಜೊಲ್ಲೆ, ಎಂ ಟಿ ಬಿ ನಾಗರಾಜ್, ಆನಂದ್ ಸಿಂಗ್, ಶ್ರೀರಾಮುಲು, ಗೋಪಾಲಯ್ಯ, ಭೈರತಿ ಬಸವರಾಜ್, ಎಸ್ ಟಿ ಸೋಮಶೇಖರ್, ಬಿ ಸಿ ಪಾಟೀಲ್, ಡಾಕ್ಟರ್ ಕೆ ಸುಧಾಕರ್, ಕೆ ಸಿ ನಾರಾಯಣಗೌಡ, ಶಿವರಾಮ್ ಹೆಬ್ಬಾರ್, ಉಮೇಶ್ ಕತ್ತಿ, ಹಂಗಾರ, ಮುರುಗೇಶ್ ನಿರಾಣಿ, ಸಿ ಪಿ ಯೋಗೇಶ್ವರ, ಆರ್ ಶಂಕರ್. ಇಷ್ಟು ಜನ ಸಚಿವರಿದ್ದಾರೆ. ಇಷ್ಟು ಜನ ಸಚಿವರು ಸಚಿವ ಸ್ಥಾನಕ್ಕಾಗಿ ಕಿತ್ತಾಟ ಮಾಡಿಕೊಂಡು ಸಚಿವ ಸ್ಥಾನ ಪಡ್ಕೊಂಡವ್ರೆ. ಆದರೆ ಇವತ್ತು ಇದೇ ರೀತಿ ಕಿತ್ತಾಡ್ಕೊಂಡು ಜನಗಳ ಸೇವೆ ಮಾಡೋಕೆ ಹಿಂದೆ ಮುಂದೆ ನೋಡ್ತಾವ್ರೆ ಅನ್ನೋ ಮಾತು ಜನಗಳ ಮಾತಲ್ಲಿ ಕೇಳಿಬರ್ತದೆ. ಜನ ಈಗ ಬಹಿರಂಗವಾಗಿ ಹೇಳ್ತಿದ್ದಾರೆ, ಅಯ್ಯೋ ದೇವರೇ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಅವರೇ, ದಯವಿಟ್ಟು ಬೆಡ್ ಅರೇಂಜ್ ಮಾಡಿ ಅಂತ. ಅಂದರೆ ಈ ಅನ್ಫಿಟ್ ಸರ್ಕಾರದ ಕೈಲಿ ಆಗ್ತಿಲ್ಲ ಅನ್ನೋ ಮಟ್ಟಕ್ಕೆ ಜನ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಆ ಮಟ್ಟಿಗಿನ ವ್ಯವಸ್ಥೆ ಕುಸಿದು ಹೋಗಿದೆ ರಾಜ್ಯದಲ್ಲಿ. ಅಂದರೆ ಕೇವಲ ಆಗಲೇ ಹೇಳಿದೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಸುಧಾಕರ್, ಬಸವರಾಜ್ ಬೊಮ್ಮಾಯಿ ಕೋವಿಡ್ ಬಂದು ಹುಷಾರಾಗಿ ಓಡಿ ಬಂದಿರೋ ಯಡಿಯೂರಪ್ಪ, ಹೀಗೆ ಒಂದು ನಾಲ್ಕೈದು ಜನ ಬಿಟ್ಟರೆ, ಡಾಕ್ಟರ್ ಅಶ್ವಥ್ ನಾರಾಯಣ್ ಇವರು ಬಿಟ್ಟರೆ, ಇನ್ನೆಲ್ಲ ಮನೆ ಸೇರ್ಕೋಬಿಟ್ಟಿದ್ದಾರೆ. ಅಂದರೆ ಸರ್ಕಾರದಲ್ಲಿ ನಾವಿಲ್ಲ, ನಾವು ಮಿನಿಸ್ಟರ್ ಅನ್ನೋ ಭಾವನೆ ಅವರಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಜನಗಳ ಹೊರಗಡೆ ಅವರು, ಯಾಕೆಂದರೆ ಒಂದು ಕಡೆ ಏನು ಇದು ಕ್ಲೋಸ್ ಡೌನ್, ಲಾಕ್ಡೌನ್ ಅಲ್ಲ, ಕ್ಲೋಸ್ ಡೌನ್ ಮಾಡಿದ್ರೆ ಪರಿಹಾರ ಕೊಡಬೇಕಲ್ಲ, ಈಗ ಲಾಕ್ಡೌನ್ ಮಾಡಿದ್ರೆ ಪರಿಹಾರ ಕೊಡಬೇಕು, ಅದಕ್ಕೆ ಕ್ಲೋಸ್ ಡೌನ್. ಓಕೆ, ನಾನು ಆಗಲೇ ಹೇಳಿದೆ, ಕಳೆದ ವರ್ಷ ಜನಗಳು ಭಾರೀ ಸಮಸ್ಯೆ ಪಟ್ಬಿಟ್ರೆ, ಎಷ್ಟೋ ಜನ ಊಟ ಕೊಡೋರು, ದಿನಸಿ ಕೊಡೋರು, ಎಲ್ಲ ಕೊಡೋರು. ಆದರೆ ಈ ಬಾರಿ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಾರೂ ಕೂಡ ಮುಂದೆ ಬರ್ತಿಲ್ಲ, ಯಾರೂ ಕೂಡ ಮುಂದೆ ಬರ್ತಿಲ್ಲ. ಓಕೆ, ಆಮೇಲೆ ಒಂದು ಅನುಭವ ಆಗಿದೆ, ಶಾಲೆಗಳ ಫೀಸ್ ಕಟ್ಟೋದಾಗ್ಬೋದು, ಮನೆ ಬಾಡಿಗೆ ಕಟ್ಟೋದಾಗ್ಬೋದು, ಅದು ಕೂಡ ವಿನಾಯಿತಿ ಆಗಲಿಲ್ಲ. ಎಲ್ಲರೂ ಅದಕ್ಕೆ ಮತ್ತೆ ಒಂದಿನ ಟೈಮ್ ಕೊಟ್ಟರೆ ಎಲ್ಲ ವಾಪಸ್ ಊರ್ಗೂಡೋದ್ರು. ಇನ್ನೂ ಕಂಪ್ಲೀಟ್ ಜನ ಬೆಂಗಳೂರು ಬಂದು ಸೇರಿಕೊಂಡಿರಲಿಲ್ಲ, ಊರಿಗೆ ವಾಪಸ್ ಹೋದರು. ಗಾರ್ಮೆಂಟ್ಸ್ ನೌಕರು ಒಂದಷ್ಟು ಜನ ಇದ್ದರು, ಗಾರ್ಮೆಂಟ್ಸು ಕೂಡ ಇದು ಮಾಡಿದ್ರಿ, ಅವರು ಹೋದರು. ಅಂದರೆ ಒಂದು ಮಾತು ಸತ್ಯ, ಓಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಅದು ತಗೊಳ್ತಿದೆ, ಓಕೆ ತಗೊಳ್ಳಿ ಸ್ವಾಮಿ. ಜನಗಳ ನೆಮ್ಮದಿಗೆ ಏನು ಬೇಕು, ಹೊಟ್ಟೆಗೆ ಬಟ್ಟೆಗೆ ಇರಕ್ಕೆ, ಈ ಮೂರು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದೇ ಹೇಳಿದ್ವಲ್ಲ, ನೀವು ಬೇಕಾದ್ರೆ ಆಗಲೇ ಒಂದು ವಿಷಯನ ವಿಪಕ್ಷಗಳು ಸಹ ನಿಮ್ಗೆ ಹೇಳಿದೆ ಸರ್ಕಾರಕ್ಕೆ, ನೀವು ರೋಡ್ ಮಾಡೋದು ನಿಲ್ಲಿಸಿ, ಮೋರಿ ಮಾಡೋದು ನಿಲ್ಲಿಸಿ, ಡೆವಲಪ್ಮೆಂಟ್ ನಿಲ್ಲಿಸಿ, ಜನ ಬದುಕಿರೋಣಗವೆಲ್ಲ ಎಲ್ಲ ಹಣವನ್ನು ತಂದು ಇಲ್ಲಿಗಾಕಿ ಅಂತ. ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತೀರಿ. ಒಂದು ಕಡೆ ಯಡಿಯೂರಪ್ಪನವ್ರು ಹೇಳ್ತಿದ್ರು, ಸರ್ಕಾರಕ್ಕೆ ಬರೋ ಬಹುತೇಕ ಹಣ ಏನಿದೆಯಲ್ಲ, ಮೋರ್ ದೆನ್ 50% ಸಂಬಳಕ್ಕೆ ಹೋಗ್ಬಿಡುತ್ತೆ ಸರ್ಕಾರಿ ನೌಕರರಿಗೆ ಅಂತ. ಎಸ್, ಆ ದಿಸೆಯಲ್ಲೂ ಅಷ್ಟೇ, ಯಾರ್ಯಾರು ಈ ಕೆಲಸ ಮಾಡ್ತಿಲ್ವಲ್ಲ, ಈ ಕೆಲಸ ಇಲ್ಲ ಅವ್ರಿಗೆ, ಕಟ್ ಮಾಡಿ ಸ್ಯಾಲ್ರಿಗಳಾಗಾದರೆ, ಒಂದು 50% ಏನೋ ಕಟ್ ಮಾಡಿ, ಕೆಲಸ ಮಾಡಿಸ್ತಾ ಯಾಕೆ ಸಂಬಳ ಕೊಡ್ತೀರಿ ಹಂಗಾರೆ? ಅಟ್ಲೀಸ್ಟ್ ಆ ನಿಲ್ವಂತ ಕೊಡಿ. ಅವ್ರೇನು ಇಲ್ಲ ಅಂತ ಏನಲ್ಲ, ಅವ್ರಿಗೇನು ಓಡಾಟ ಇರಲ್ಲ, ಅವ್ರಿಗೇನಿರಲ್ಲ, ಮನೇಲಿ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ 50% ಕಟ್ ಮಾಡೋರು, ಅವ್ರ ಬಾಡಿಗೆಗೆ ಊಟಕ್ಕೆ ಆಗುತ್ತೆ, 50% ಹಣ ತಗೊಳ್ಳಿ, ಆ ಹಣ ತಗೊಂಡು ಜನಗಳಿಗೆ ಇದು ಮಾಡಿ, ಅನುಕೂಲ ಮಾಡಿಕೊಡಿ. ಇಲ್ಲ ಅಂತಂದರೆ ಈಗಾಗಲೇ ಜನ ಹೇಳಿದ್ರಲ್ಲ, ನಿಮ್ಮನ್ನು ಕಂಪ್ಲೀಟ್, ನಾವು ಸರ್ಕಾರವನ್ನು ಕಂಪ್ಲೀಟ್ ಜನ ಬಿಟ್ಬಿಟ್ಟಿದ್ದಾರೆ, ನಂಬ್ತಿಲ್ಲ. ಈ ಒಂದು ಆಡಿಯೋ ಸಾಕು, ಎಷ್ಟೋ ಜನ ಅದನ್ನು ಹೇಳ್ತಿರೋದು, ಅಯ್ಯೋ ಚೀ ತೂ ಅಂತ ಸರ್ಕಾರ ಕುಗಿತಾ ಇದ್ದಾರೆ. ಸಚಿವರಾಗಬೇಕು ಅಂತ ಕಿತ್ತಾಡ್ಕೊಂಡು ರೆಸಾರ್ಟ್ ಸೇರ್ಕೊಂಡು ಹೋಟ್ಲು ಸೇರ್ಕೊಂಡು ಮೀಟಿಂಗ್ ಮಾಡೋರೆಲ್ಲ ಪದವಿ ತಗೊಂಡಾರಲ್ಲ, ಇವತ್ತು ಅವ್ರು ಮನೆ ಸೇರ್ಕೊಂಡಿದ್ದಾರೆ. ಇವತ್ತು ಇವ್ರು ಬೀದಿಗೆ ಬರಬೇಕಾಗಿದ್ದು, ಇದಕ್ಕೆ ಕಿತ್ತಾಡಬೇಕು, ಇವತ್ತು ಸರ್ವಿಸ್ ಮಾಡಬೇಕು. ವಿಪಕ್ಷಗಳನ್ನ ಅಂಗಲಾಚುವಂಗೆ ಜನ ಮಾಡಿಬಿಟ್ಟಿದ್ದಿರಲ್ಲ, ಸೊ ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಸೊ ಫೈನ್, ಈಗೇನು ಈ ದಿಢೀರನ್ನೇ ಬದಲಾಯಿಸೋಕ್ಕಾಗಲ್ಲ, ಈಗ ಸರ್ಕಾರ ಏನೋ ಒಂದಷ್ಟು ಜನ ರಾಜೀನಾಮೆ ಕೊಡಿಸಿ ಮತ್ತೊಂದೇನೋ ಇದು ಮಾಡೋಕ್ಕಾಗಲ್ಲ, ಹಂಗಾಮ ಮಾಡೋಕ್ಕಾಗಲ್ಲ. ಬಟ್ ಈ ಸಂದರ್ಭದಲ್ಲಿ
ಆ ಪಕ್ಷ ಈ ಪಕ್ಷ ಅಂದೆ ನಮ್ಮದು ತಮ್ಮದು ಅಂತಂದೆ ಕಂಪ್ಲೀಟು ಯಾರ್ಯಾರಿಗೆ ಅನುಕೂಲ ಮಾಡಬೇಕಾದಿಸಲ್ಲಿ ಅನುಕೂಲ ಮಾಡಿಕೊಡಿ. ಫೈನಲಿ ನನ್ನ ಪ್ರಶ್ನೆ ಕೇಳ್ತೀನಿ ನಿಮಗೆ, ಈ ಸರ್ಕಾರ ಬದುಕಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವೂ ಅಷ್ಟೇ ಮುಖ್ಯ. ಜೀನಿ ಕುಡಿದರೆ ಶಕ್ತಿ ಬರುತ್ತೆ, ಬುದ್ಧಿವಂತರಾಗುತ್ತೀರಾ. ನೀವು ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.